ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಚಿದಾನಂದ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪಿ ಸಿ ಅಪ್ಗ್ರೇಡ್ಗೋಸ್ಕರ ರೀಸೆಂಟಾಗಿ ಒಂದು ಮಾನಿಟರ್ನ ಆರ್ಡ್ರ್ ಮಾಡಿದ್ದೆ. ಒಂದು ಮಾನಿಟರ್ನ ಈ ಒಂದು ವೀಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ, ಅಸೆಂಬಲ್ ಮಾಡಿ, ಜೊತೆಗೆ ಡ್ಯುಯಲ್ ಮಾನಿಟರ್ನ ಹೇಗೆ ಸೆಟಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಪ್ರಾಡಕ್ಟಿನ ರಿವ್ಯೂ ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಈ ಒಂದು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ಒಂದು ಐಟಮ್ಸ್ಗಳು ನಮಗೆ ಇದರೊಳಗಡೆ ಕಾಣುತ್ತೆ. ಮೊದಲನೇದಾಗಿ ಒಂದು ಸ್ಟ್ಯಾಂಡ್ ಆ್ಯಂಡ್ ಜೊತೆಗೆ ಕೇಬಲ್ ಕಾರ್ಡ್ಸ್ಗಳು, ಇನ್ನೊಂದು ಸ್ಟ್ಯಾಂಡ್ ಅಂದರೆ ಮಾನಿಟರ್ಗೆ ಮತ್ತು ಸ್ಟ್ಯಾಂಡ್ಗೆ ಅಟ್ಯಾಚ್ ಮಾಡುವಂಥ ಥಿಂಗ್, ಆ್ಯಂಡ್ ಲಾಸ್ಟಲ್ಲಿ ಈ ಒಂದು ಮಾನಿಟರ್ ನೋಡೋದಕ್ಕೆ ಸೂಪರ್ ಆಗಿತ್ತು. ಐ ಮೀನ್ ಫುಲ್ ಬೆಸಲ್ಲೆಸ್ ಡಿಸ್ಪ್ಲೇ ಆ್ಯಂಡ್ ಈ ಒಂದು ಸೈಜ್ ಬಂದು 24-inch ಮಾನಿಟರ್. ಲುಕ್ ವೈಸ್ ಮಾತ್ರ ವೆರಿ ಗುಡ್ ರೇಟಿಂಗ್ ಅಂತಲೇ ಹೇಳ್ಬೋದು. ಸೊ ಇದು ಮಾನಿಟರ್ ಮತ್ತು ಸ್ಟ್ಯಾಂಡಿನ ಎರಡರ ಮಧ್ಯೆ ಬರುವಂಥ ಅಟ್ಯಾಚ್ಮೆಂಟ್. ಇದು ಇದರಿಂದ ಟಿಲ್ಟ್ ಮಾಡುವಂಥ ಆಪ್ಷನ್ ಇರುತ್ತೆ, ಬಟ್ ನಾನು ಟ್ರೈ ಮಾಡಿದಾಗ ತುಂಬಾ ಟೈಟ್ ಇತ್ತು. ಈಗಲೇ ಇಷ್ಟು ಟೈಟ್ ಇರಬೇಕಾದ್ರೆ ಇನ್ನು ಅಟ್ಯಾಚ್ ಮಾಡಿದ ಮೇಲೆ ಟಿಲ್ಟ್ ಮಾಡೋದು ಕಷ್ಟ ಅಂತ ನಂಗೆ ಅನ್ನಿಸ್ತು. ಅದರ ಜೊತೆಗೆ ಈ ಒಂದು ಕೇಬಲ್ ಕಾರ್ಡ್ಸ್ಗಳು, ಒಂದು HDMI ಕೇಬಲ್, ಎರಡು ಕಡೆ ಕೂಡ HDMI ಪಿನ್ಗಳಿರುತ್ತೆ. ಜೊತೆಗೆ ಒಂದು ಮ್ಯಾನ್ಯುಯಲ್ಸ್, ಸೊ ಬಾಕ್ಸಲ್ಲಿ ಬರುವಂಥ ಐಟಮ್ಸ್ ಇಷ್ಟೇ. ಸೊ ಬನ್ನಿ ಇವಾಗ ಅಸೆಂಬಲ್ ಮಾಡಿ ನೋಡೋಣ. ಸೊ ಈ ಒಂದು ಮಿಡಲ್ ಅಟ್ಯಾಚ್ಮೆಂಟ್ಗೆ ಬಾಟಮ್ ಅಟ್ಯಾಚ್ಮೆಂಟ್ನ ಈ ರೀತಿ ಅಟ್ಯಾಚ್ ಮಾಡಿ ಕೆಳಗಡೆ ಒಂದು ಸ್ಕ್ರೂ ಇರುತ್ತೆ, ಆ ಒಂದು ಸ್ಕ್ರೂವಲ್ಲಿ ಫುಲ್ ಟೈಟ್ ಮಾಡಬೇಕಾಗುತ್ತೆ. ಸೊ ಮಾನಿಟರ್ನ ಬ್ಯಾಕ್ ಸೈಡ್ ಬಂದು ಈ ಥರ ಒಂದು ಅಟ್ಯಾಚ್ಮೆಂಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈ ರೀತಿಯ ಒಂದು ಸ್ಟ್ಯಾಂಡ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದುವರೆಗೂ ನನಗನ್ಸಿರೋ ಪ್ರಕಾರ ಲುಕ್ ವೈಸ್ ವೆರಿ ಗುಡ್, ಬಟ್ ಒಂದೇನು ಅಂದರೆ ಆ ಒಂದು ಟಿಲ್ಟ್ ಮೆಕ್ಯಾನಿಸಮ್ ಏನಿದೆ ಅದು ತುಂಬ ಟೈಟ್ ಇದೆ, ಜೊತೆಗೆ ಆ ಒಂದು ಸ್ಟ್ಯಾಂಡಿನ ಡೆಪ್ತ್ ಏನಿದೆ ಅದು ತುಂಬಾ ಜಾಸ್ತಿ ಅನ್ನಿಸ್ತು. ಬಿಕಾಸ್ ಆಲ್ಮೋಸ್ಟ್ ಲೈಕ್ 10 inches ನನ್ನ ಟೇಬಲ್ ಡೆಪ್ತ್ನ ಕವರ್ ಮಾಡ್ತಾ ಇತ್ತು. ಮಾನಿಟರ್ ಥಿಕ್ನೆಸ್ ಕಮ್ಮಿ ಆಗಿದ್ರೂ ಕೂಡ ಆ ಒಂದು ಸ್ಟ್ಯಾಂಡಿನ ಬ್ಯಾಕ್ ಎಂಡಿಂದ ಫ್ರಂಟ್ ಎಂಡ್ವರೆಗೂ ಆ ಒಂದು ಡಿಸ್ಟೆನ್ಸ್ ಏನಿದೆ ಟೇಬಲ್ನ ತುಂಬ ಸ್ಪೇಸ್ನ ತೊಗೊತಿದೆ ಅನ್ನಿಸ್ತು. ಬಟ್ ನೋ ಪ್ರಾಬ್ಲಮ್. ಬ್ಯಾಕ್ ಸೈಡ್ ನಮಗೆ 3 pins ಇರುತ್ತೆ, ಒಂದು HDMI ಸ್ಲಾಟ್, ಇನ್ನೊಂದು ಪವರ್ ಸ್ಲಾಟ್, ಮತ್ತು ಇನ್ನೊಂದು CPU ಒಂದು ಕೇಬಲ್ ಬರುತ್ತೆ. ಆ ಒಂದು CPUಗೆ ಒಂದು ಸಪ್ರೇಟ್ ಸ್ಲಾಟ್ ಇರುತ್ತೆ. Thank you.
So first impression display, very good. ಸೊ ಈಗ ಇಲ್ಲಿ ನೋಡ್ತಿರ್ಬೋದು ಒಂದೇ ಸ್ಕ್ರೀನ್ ಎರಡು ನನ್ನ ಲ್ಯಾಪ್ಟಾಪಿಂದ ಕನೆಕ್ಟ್ ಮಾಡಿದ್ದೀನಿ, ಈವನ್ ಮಾನಿಟರಲ್ಲೂ ಕೂಡ ಸೇಮ್ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿದೆ. ಸೊ ಈ ಒಂದು ಡ್ಯುಯಲ್ ಸ್ಕ್ರೀನ್ ಡಿಸ್ಪ್ಲೇ ಮಾಡಬೇಕಂದ್ರೆ ಜಸ್ಟ್ ದೇರ್ ಇಸ್ ಒನ್ ಆಪ್ಷನ್, ಪಿ ಸಿಯಲ್ಲಿ ಮೈ ಕಂಪ್ಯೂಟರ್ಗೆ ಹೋಗಿ ಓಪನ್ ಸೆಟ್ಟಿಂಗ್ಸ್, ಸೆಟ್ಟಿಂಗ್ಸಲ್ಲಿ ಸಿಸ್ಟಮ್ಸ್, ಅದರಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಮಲ್ಟಿಪಲ್ ಡಿಸ್ಪ್ಲೇ ಆಪ್ಷನಲ್ಲಿ ಪಾಪಪ್ ಮಾಡಿ ಆ ಒಂದು ಎಕ್ಸ್ಟೆಂಡ್ ದಿಸ್ ಡಿಸ್ಪ್ಲೇ ಅಂತ ಇರುತ್ತೆ, ಆ ಒಂದು ಎಕ್ಸ್ಟೆಂಡ್ ದಿಸ್ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಿದಾಗ ಸೊ ಎರಡು ಸ್ಕ್ರೀನ್ಗಳು ನಿಮಗೆ ಯೂಸ್ ಮಾಡುವಂಥ ಆಪ್ಷನ್ ಓಪನ್ ಆಗುತ್ತೆ. ಮೀನ್ಸ್ ಒಂದು ಸ್ಕ್ರೀನಲ್ಲಿ ಓಪನ್ ಮಾಡಿರುವಂಥ ಫೋಲ್ಡರ್ನ ಬೇರೆದಕ್ಕೂ ಮೂವ್ ಮಾಡ್ಬೋದು, ಅಥವಾ ಬೇರೆ ಸ್ಕ್ರೀನಲ್ಲಿ ಇನ್ನೊಂದು ಯಾವುದಾದ್ರೂ ಬೇರೆ ಫೋಲ್ಡರ್ನ ಅಥವಾ ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಸೊ ಗೈಸ್, ಇದು ಈ ಒಂದು ವಿಡಿಯೋ, ನಿಮಗೇನಾದರೂ ಇಷ್ಟ ಆಗಿದರೆ, ನಿಮಗೇನಾದರೂ ಯೂಸ್ಫುಲ್ ಆದರೆ ಕಮಾನ್ ಲೈಕ್ ಮಾಡಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.